ನಮಸ್ಕಾರ. ಹೇಗಿದ್ದೀರಿ? ಹಾಂ, ಚೆನ್ನಾಗಿದ್ದೆ. ನೀತು ಅವರು ಬಿಗ್ ಬಾಸ್ ಹೋಗಿದ್ದಾರೆ, ಏನ್ ಅನಿಸ್ತಿದೆ ಅಂತ ನಿಮ್ಗೆ ನೋಡಿದಾಗ? ತುಂಬ ಖುಷಿ ಆಗ್ತಾ ಇದೆ. ಕಲರ್ಸ್ ಕನ್ನಡದವರು ಅದು ಪ್ಲಾಟ್ಫಾರಂ ಕೊಟ್ಟಿರೋದು, ನೀತು ಕೊಟ್ಟಿರೋದು, ತುಂಬ ಥ್ಯಾಂಕ್ಸ್ ಅವ್ರಿಗೆ. ತುಂಬ ಖುಷಿ ಆಯಿತು, ಯಾಕಂದರೆ ಆ ಥರ ಸ್ಟೇಜ್ ಯಾರಿಗೂ ಸಿಗಲ್ಲ. ಅದು ನಮ್ಮ ನೀತು ಸಿಕ್ಕತ್ತೆ ಅಂದರೆ ಅದು ನಮ್ಮ ಪುಣ್ಯ. ತುಂಬ ಖುಷಿ ಆಗುತ್ತೆ. ಎಷ್ಟು ಜನ ಅದಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಆ ಪ್ರಯತ್ನ ಅಂದರೆ ಅದು ಬಿಗ್ ಬಾಸ್ ಮನೆಯಲ್ಲಿ ಹೋಗೋಕೆ ಚಾನ್ಸ್ ಸಿಕ್ಕಿದೆಯಲ್ಲ, ಅದೇ ಒಂದು ಗ್ರೇಟ್. ಹೋಗ್ಬೇಕು ಅಂತ ಇದ್ರು, ಏನು ಜಾಸ್ತಿ ಏನು ಡಿಸ್ಕಸ್ ಮಾಡಿರಲಿಲ್ಲ, ಯಾಕಂದ್ರೆ ಅವ್ರದೇ ಕೆಲಸ ಜಾಸ್ತಿ ಇರುವಾಗ. ಅದು ಅವರೇ ಫೋನ್ ಮಾಡಿಬಿಟ್ಟು ನಾವು ಸಪೋರ್ಟ್ ಮಾಡ್ತೀವಿ, ನಾವು ಊಟ ಹಾಕ್ತೀವಿ, ಏನಿದ್ರು ಹೇಳ್ರಿ, ನಾವು ನೀತು ನಮ್ಮ ಮನೆ ಮಗಳಕ್ಕಿ, ನಾವು ಸಪೋರ್ಟ್ ಮಾಡೋಣ ಅಂತ ಅನ್ಕೊಂಡು ಅವರಾಗಲೇ ಫೋನ್ ಮಾಡಿ ನಮ್ಗೆ ಇದು ಮಾಡ್ತಾರೆ. ನೀವು ಡೈಲಿ ಟಿವಿ ನೋಡಿ ಬಿಗ್ ಬಾಸ್ ನೋಡ್ತೀವಿ? ನೋಡ್ತೀವಿ, 9:00 ಆದ ತಕ್ಷಣ ಮನೆಗೆ ಬಂದ್ಬಿಡ್ತೀವಿ, ನೋಡ್ತೀವಿ, ಲೈವು ನೋಡ್ತೀವಿ. ಎಲ್ಲ ನೋಡ್ತೀರಾ? ನಿಮ್ಗೆ ಅವರು ಈ ಥರದ್ದು ಏನಾದ್ರು ಅವ್ರಿಗೆ ಗೊತ್ತಾಗಲ್ಲ ನಾನು ಈ ಥರ ಮಾಡಿ ಮಿಸ್ಟೇಕ್ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಅಲ್ಲಿ ಏನೂ ಗೊತ್ತಾಗಲ್ಲ. ನೀವು ನೋಡ್ತೀರಲ್ಲ, ನಿಮ್ಗೆಲ್ಲ ಏನಾದ್ರು ಗೊತ್ತಾಗತ್ತ, ಓ ಈ ಥರ ಮಾಡ್ಬಾರ್ದು, ಹೀಗೆ ಮಾಡ್ಬಾರ್ದು, ಆ ಥರ ಏನಾದ್ರು ಅನಿಸುತ್ತಾ ನಿಮಗೆ? ಅಂದರೆ ನೀತು ಸ್ವಲ್ಪ ಸೈಲೆಂಟೇ, ಅಂದರೆ ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋಗೋದು ಬುದ್ಧಿ ಇದೆ ಅವ್ರಿಗೆ, ಸ್ವಲ್ಪ ಸೈಲೆಂಟ್ ಆದರೂ ಅಂತ ಅನಿಸುತ್ತೆ. ಒಂದೆರಡು ದಿನ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾರೆ. ಸೈಲೆಂಟ್ ಅಂತಲ್ಲ, ಫಸ್ಟ್ ಎಲ್ಲರೂ ಹೊಸ ಮಕ್ಕಳು, ಇವಾಗ ಅವ್ರಿಗೆ ಒಬ್ರು ಪರಿಚಯ ಇರ್ತಾರೆ, ಒಬ್ರು ಪರಿಚಯ ಇರಲ್ಲ, ಯಾರ ಹತ್ರ ಏ ಥರ ಏನು ಮಾತಾಡಿದರೆ ಯಾವ ಥರ ಅಡ್ಜಸ್ಟ್ ಆಗ್ತಾರಂತ ಸ್ವಲ್ಪ ಒಂದೆರಡು ದಿನ ಯೋಚನೆ ಮಾಡಿ ಇದು ಮಾಡ್ತಾರ. ಬೆರಿಬೇಕಲ್ಲ, ಸ್ವಲ್ಪ ಟೈಮ್ ಬೇಕು, ಟೈಮ್ ಬೇಕು ಅಂತ. ನೀವು ನೋಡಿದಾಗ ಹಂಗೇನು ಅನಿಸಿಲ್ಲ ಯಾವುದು, ಇವಾಗಿನ 2 ಡೇಸ್ ಆಯ್ತಲ್ಲ. ಅಂದ್ರೆ ಎಲ್ಲರ ಜೊತೆ ಮಾತಾಡ್ಬೇಕು ಅಂತ ಅಷ್ಟೇ, ಅಂದ್ರೆ ಎಲ್ಲರ ಜೊತೆ ಹೋಗಿ ಮಾತಾಡ್ಬೇಕು, ಎಲ್ಲ ಅವ್ರದ್ದು ಏನು ಅಂತ ಕೇಳ್ಕೊಳ್ಬೇಕು ಅಂತ ಅಷ್ಟೇ. ಬೆರಿಬೇಕು, ಇನ್ನು ಚಲೋತ್ನಾಗಿರುತ್ತೆ ಅಂತ. ಅವಾಗಿನ್ಕಿಂತ ಇವಾಗ ರೆಸ್ಪಾನ್ಸ್ ಜಾಸ್ತಿ ಐತಿ. ಎಲ್ಲಾರು ಫೋನ್ ಮಾಡ್ಬಿಟ್ಟು ನಮಗೆ ಹೇಳಿಲ್ಲ ನಮಗೆ ಹೇಳಿಲ್ಲ, ಯಾಕಂದ್ರೆ ಅದು ಹೇಳಂಗೆ ಇರಲಿಲ್ಲ, ಅದಕ್ಕೋಸ್ಕರ ಸರ್ಪ್ರೈಸ್ ಹಿಂಗಿತ್ತಲ್ಲ, ಅದಕ್ಕೆ ಯಾರಿಗೂ ಹೇಳಿಲ್ಲ ಅಂತಂದು. ನಂಗ ನೀವು ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಓಟ್ ಮಾಡ್ತೀವಿ ನಮ್ಮ ಮನೆ ಮಗಳು ಅಂದ್ಕೊಂಡು ಎಷ್ಟು ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮೂರ್ ಕಡೆ ಆಗ್ಲಿ ಇಲ್ಲೇ ಆಗ್ಲಿ ಎಲ್ಲರು ಸಪೋರ್ಟ್ ಮಾಡತ್ತಾರೆ. ಸೂಪರ್ ಬಿಗ್ ವೇದಿಕೆಯಲ್ಲಿ ಕೂಡ ನೀವು ಭಾಗಿಯಾಗಿದ್ದೀರಿ. ಹೌದು, ಆ ಮೂಮೆಂಟ್ ಹೇಗಿತ್ತು ಅಂತ? ಅಲ್ಲಿ ಹೌದು, ಅವರಿಂದಾನೆ ಚೆನ್ನಾಗಿತ್ತು, ಅಲ್ಲಿನೂ ಚೆನ್ನಾಗಿತ್ತು, ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆ. ಯಾಕಂದರೆ ಇದು ದೊಡ್ಡ ಪ್ಲಾಟ್ಫಾರಮ್ಮು, ಯಾಕಂದರೆ ಬಯಸದ ಬಂದ ಭಾಗ್ಯ ಇದು ನಮ್ಮ ನೀತುಗೆ. ನೀವು ಈಗ ಹೋಟೆಲ್ ಉದ್ಯಮ ಸ್ಟಾರ್ಟ್ ಮಾಡಿದ್ರೆ ಅವರಿಂದನೇ ಒಂದು ಇದಾಗಿದೆ? ಹೌದು, ಅವರೇ ನಮಗೆಲ್ಲ ಕುಂತ್ಕೊಂಡು ನಾವೇ ಮಾತಾಡಿ ಈ ಥರ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡ್ವಿ. ನಮ್ಮದು 2017 ಅವಾಗನೇ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು, ಅವಾಗ ಸ್ಟಾರ್ಟ್ ಮಾಡಿ ಒಂದು 4-5 ತಿಂಗಳಿಗೆ ಅವರು ಚೇಂಜ್ ಆಗಿರೋದು. ಇಲ್ಲ, ಆ ಥರ ಬರಲಿಲ್ಲ, ಇವರು ಯಜಮಾನ್ರು ಎಕ್ಸ್ಪೈರ್ಡ್ ಆದರು. ಅವಾಗ ಇವರು ಅವರು ಕೂಡ ಒಂದು ನಮ್ಮ ನೀತು ಬಂದು ಬೇಡ ಈ ಥರ ಹಳ್ಳಿಯಲ್ಲಿ ಅಲ್ಲಿ ಏನಾದರೂ ಮಾಡಿಕೊಡ್ತೀನಿ, ಎಲ್ಲರೂ ನಮ್ಮ ಜೊತೆ ನನ್ನ ಜೊತೆಗೇನೆ ಇರುವಂತಿರು ಬರ್ರಿ ಅಂತೇಳಿ ಕರ್ಕೊಂಬಂದರು. ಹಂಗಾಗಿ ಮಂಜುನಾಥ್ ಇದ್ದಾಗನೇ ಇಲ್ಲ. ಹಾಂ ಹೌದು, ನಾವು ಬಂದು ಒಂದು ವರ್ಷಕ್ಕೇ ಅವ್ರು ಚೇಂಜ್ ಆಗಿರೋದು. ಹಾಂ, ಇಲ್ಲೇ ಬನ್ನಿ ನನ್ನ ಹತ್ರನೇ ಅಂತೇಳಿ. ಅಂದರೆ ಗದಗಲ್ಲಿ ನಾವು ಇರ್ತಾ ಇದ್ವಿ, ಹಳ್ಳಿ ಸುಮ್ಮನೆ ಕರ್ಕೊಂಡು ಹೋದ್ರೆ ಅವಳು ಚಿಕ್ಕವಳು, ಲಾಸ್ಟ್ ಮಗ 3 ವರ್ಷದನೇ ಇದ್ದ, ಹಂಗಾಗಿ ಚಿಕ್ಕ ಮಕ್ಕಳು ಕಟ್ಕೊಂಡು ಏನು ಮಾಡ್ತೀವಿ ಬೇಡ ಇಲ್ಲೇ ಬಾ, ಇಲ್ಲೇ ಸಿಟಿ ಒಳಗಾದರೆ ಏನಾದರೂ ಮಾಡಿದ್ರು ಇದು ಮರ್ತೆ ನಾನು ಇರ್ತೀನಿ ಅಂತ ಇಲ್ಲಿ ಕರ್ಕೊಂಬಂದ್ರು. ಹೌದು, ಪಾರ್ಲರ್ ಇತ್ತು, ಓಪನ್ ಮಾಡಿಕೊಟ್ವಿ ಈಕೆಗೆ. ಫಸ್ಟ್ ಪಾರ್ಲರ್ ಇತ್ತು, ಆಮೇಲೆ ಹೋಗ್ತಾ ಹೋಗ್ತಾ ಹೋಟೆಲ್ದು ನಮ್ಮ ಮಮ್ಮಿ ಅಡುಗೆ ಚೆನ್ನಾಗಿ ಮಾಡ್ತಾರಲ್ಲ, ಹಂಗಾಗಿ ಎಲ್ಲರೂ ಒಟ್ಟಿಗೆ ಕೂಡ್ಕೊಂಡೆ ಮಾತಾಡೋದು ಹಿಂಗೆ ಏನಾರ ಸ್ಟಾರ್ಟ್ ಮಾಡ್ಬೇಕಂದ್ರೆ. ಆಮೇಲೆ ಹೋಟೆಲ್ದು ನೋಡ್ಕೊಂಡ್ವಿ. ಎಲ್ಲ ನೀತು ನಾವು ಎಲ್ಲ ಕೂಡ್ಕೊಂಡು, ನಮ್ಮ ಮಮ್ಮಿಗೆ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಹಂಗಾಗಿ ನಿಮ್ಗೆ ಹಂಗೆ ಹೋಟೆಲ್ ಮಾಡ್ಕೊಡ್ತೀನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಂದಾಗ ಒಂದೇ ಸಲಕ್ಕೆ ಕ್ಲಿಕ್ ಆಗ್ಬಿಡುತ್ತೆ ಅದು, ಹಂಗಾಗಿ ಇಲ್ಲಿವರೆಗೆ ರನ್ ಆಗ್ತಾ ಇದೆ. ಹೋಟೆಲ್ ಸಿಗುವಾಗ ಅಂದ್ರೆ ಬಾಡಿಗೆ ರೆಂಟ್ ತಗೊಳ್ಳುವಾಗ
ಅದು ಹೋಟೆಲ್ದು ಇಲ್ಲ, ಅವಾಗಿನ್ನ ಚೇಂಜ್ ಆಗಿರ್ಲಿಲ್ಲಲ್ಲ, ಅವಾಗ ಸಿಕ್ತು. ಹೋಟೆಲ್ ಬಗ್ಗೆ ಏನು ಚಿಂತಿಲ್ಲ, ಮನೆ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಇವಾಗ ಈ ಹೋಟಲ್ಲಿ ಅಲ್ಲಿ ಕೂಡ ಇದು ಕತ್ರಿಗುಪ್ಪಲ್ಲಿ ಮಾಡಿದಾಗ ಇನ್ನೂ ಚೇಂಜ್ ಆಗಿರಲಿಲ್ಲ, ಸಿಕ್ ತೊಗೊಂಬಿಟ್ಟಿವಿ ನಾವು. ಆಮೇಲೆ ಇಲ್ಲಿ ಹೋಟ್ಲ ಮೇಡಮಿಂದ ಸ್ವಲ್ಪ ಅದೇ ಓನರ್ಗೆ ಈ ಥರ ಬೇಡ ಅಂತಂದರೆ ಮ್ಯಾಗ ನನ್ನ ಹೆಸರು ಮಗ ಮಾಡಿಸ್ಕೊಂಡು ಅವರು ನಾವು ಜೇನು ಥರ ಮಾಡ್ಕೊಂಡು ಮನೆದು ಹಂಗೆ ಆಯಿತು. ನಾವು ಇಬ್ಬರು ಹೋಗಿ ನೋಡ್ಕೊಂಬರ್ತಿದ್ವಿ, ಓಕೆ ಬನ್ನಿ ಅಂತ ಹೇಳ್ತಾ ಇದ್ರು. ಆಮೇಲೆ ಇತ್ತು ಒಂದ್ಸಲ ನೋಡಕ್ ಬಂದಾಗ ಅವ್ರದ್ದು ಮೈಂಡ್ ಸೆಟ್ಟೇ ಚೇಂಜ್ ಆಗ್ಬಿಡ್ತಿತ್ತು. ಹಂಗಾಗಿ ಈ ಓನರ್ ಒಳ್ಳೆಯವರೇ ಕೊಟ್ಟರು. ಯಾವ ವಯಸ್ಸಲ್ಲಿ ಈ ಥರ ಆಯ್ತು ಅಂದ್ರೆ ಯಾವಾಗ ಅಂತ ಆಯ್ತು ಅಂತ ಈ ಥರ ಮಂಜುನಾಥ್ ಇದ್ದಿದ್ದು ನೀತು ಆಗಿದ್ದು ಆರು ವರ್ಷದಿಂದ ನನಗೆ ಫೀಲಿಂಗ್ಸ್ ಐತಿ ಅಂತ ಹಂಚ್ಕೊಂಡಿದ್ದು ನೆನಪಿದೆ ನಮ್ಮ ಹತ್ರ. ಆರು ವರ್ಷದ ಹಿಂಗೆ ಇದೆ, ಆದ್ರೆ ರಿಯಾಲಿಟಿ ಬಂದಿರೋದು ಈಗ ಒಂದು 7 ಇಯರ್ಸ್ ಆಯ್ತು. ಸ್ವಲ್ಪ ಬೇಜಾರಾಯ್ತು, ಸ್ವಲ್ಪ ಯಾಕೆ ಜಾಸ್ತಿನೇ ಬೇಜಾರಾಯ್ತು. ದೇವ್ರ ಬಗ್ಗೆ ತುಂಬ ಕೋಪ ಬಂದ್ಬಿಡುತ್ತೆ ನನಗೆ, ಯಾಕೆ ನಮ್ಮ ಮನೆಯಲ್ಲೇ ಹಿಂಗ ಆಯ್ತು ಈ ಥರ ಎಲ್ಲ ಅಂತ. ಯಾಕಂದರೆ ಇವಾಗ ಸಮಾಜದಲ್ಲಿ ಈಳ್ಸೋದು ಜಾಸ್ತಿ ಅಲ್ಲ, ಹಂಗಾಗಿ ನಮ್ಗೆ ಆ ಥರ ಎಲ್ಲ ಮೈಂಡ್ ಸೆಟ್ ಓಡ್ಬಿಡುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಇವಾಗ ನೀವೊಂದು ನೋಡಿರ್ತೀರ ಬೇರೆ ಕಡೆ ಎಲ್ಲ ನೋಡಿರ್ತೀರ, ನಿಮ್ಮ ಮನೆಯಲ್ಲೇ ಈ ಥರದ ಒಂದು ಆದಾಗ ಒಂದು ನೋವು ಅಂತ ನಿಮ್ಗೆ ಆಗುತ್ತೆ ಇಲ್ಲ ಸ್ಟಾರ್ಟಿಂಗ್ ಅದೇ ಆ ಥರ ಅಂದ್ಕೂಡ್ಲೇ ನೋವಾಯಿತು, ಏನಪ್ಪ ಜನ ಈ ಥರ ಅಂತಾರ ಅಂತ. ಆಮ್ಯಾಗ ಆ ಥರ ಇರಲಿಲ್ಲಲ್ಲ ನೀತು ನಮ್ಮ ಜೊತೆಗೆ. ಹಂಗೆ ಇವಾಗ ಮಗಳು ಒಂದು ಹೆಣ್ಣು ಹುಡುಗಿ ಯಾವ ಥರ ಇರ್ತಾಳೆ ಮನೆಯಾಗ ಅದೇ ಥರನೇ ಇರ್ತಾ ಇದ್ರಲ್ಲ, ಹಂಗಾಗಿ ಅದು ನಮ್ಗೆ ಆ ಥರ ಫೀಲ್ ಬರಲೇ ಇಲ್ಲ. ಇವಾಗ ಬೇರೆ ಈಗ ಮನೆಯಲ್ಲಿ ಒಂದೇ ಥರ ಇದ್ದಾಗ ಅವ್ರು ಒಂದು ಬೇರೆ ಥರ, ನಾವೊಂದು ಬೇರೆ ಥರ, ಇವಾಗ ನಡಿಗೆ ಉಡುಗೆ ತೊಡುಗೆ ಏನಾದರೂ ಬೇರೆ ಥರ ಇದ್ದರೆ ಅದು ಅದು ಆ ಥರ ಆಗ್ತಿತ್ತು. ಈಗ ಹೆಂಗೆ ನಾರ್ಮಲ್ ಇಬ್ಬರ ಜೊತೆಗೆ ಇಬ್ಬರು ಒಂದೇ ಡ್ರೆಸ್ ಹಾಕ್ತಾಯಿದ್ರು, ಇವಳದ ಡ್ರೆಸ್ ಅವ್ನು ಹಾಕ್ತಾಯಿದ್ದ ಅವ್ಳ ಡ್ರೆಸ್ ಇವ್ನು ಹಾಕ್ತಾ, ಹಂಗಾಗಿ ಅದು ನಮ್ಗೆ ಆ ಥರ ಬರಲೇ ಇಲ್ಲ. ಅದು ಅದೇ ಥರನೇ ನಡ್ಕೊಂಡಿರೋದು. ಬೇಜಾರಾಯ್ತು ಇವಾಗ, ಅದಕ್ಕಿಂತ ಇವಾಗ ಚೆನ್ನಾಗಾಗಿದ್ದಾರಲ್ಲ ಅದೇ ಖುಷಿನೇ. ಸಂಬಂಧಿಕರ ಕಡೆಯಿಂದ ಏನಾದ್ರೂ? ಅಯ್ಯೋ ತುಂಬಾ ಬಯಸ್ಕೊಂಡಿದ್ದೀನಿ ಜಗ, ತುಂಬಾ ಬಯಸ್ಕೊಂಡಿದ್ದೀನಿ. ಬುದ್ಧಿ ಇಲ್ಲ ನಿನ್ಗೆ, ಅರಿವಿಲ್ಲ, ನಮ್ಮೂರ್ ಸೈಡ್ ಅಲ್ಲಿ ಹಂಗೆಲ್ಲ ಬೈಯೋದು ಆ ತರ ಹೇಳ್ತಾ ಇದ್ರು. ಅಲ್ಲಿ ಹೋಗ್ಬಿಟ್ಟು ಊರ್ ಬಿಟ್ಟು ಊರಿಗೆ ಹೋದವ್ರು ಹೆಂಗಾಗ್ಬಿಟ್ರಿ ಅಂತಂದು ಹೇಳಿಸ್ತಾ ಇದ್ರು. ಹೇಳೋರು ಕೇಳಾರಿಲ್ಲ ನಿಮ್ಗೆ ಅಂತೇಳಿ. ಹಾ ಮುಂಚೆ ಅವಾಗಿದ್ದಾಗ ನೋಡಿದ್ರಲ್ವಾ, ಅವಾಗ ಮಾಡ್ಲಿಂಗ್ ಮಾಡ್ತಿದ್ರು, ಅದೇ ಕಂಟಿನ್ಯೂ ಆಗಿ ಇವಾಗ ಚೇಂಜ್ ಆದ ತಕ್ಷಣ ಕಂಟಿನ್ಯೂ ಮಾಡಿದ್ರು. ನಿಮ್ಗೆ ಈ ತರ ಹೇಳಿದಾಗ ನೀವು ಅವ್ರ ಹತ್ರ ಡಿಸ್ಕಸ್ ಮಾಡಿದಿರಾ ಈ ತರ ಹೇಳ್ತಿದ್ದಾರೆ ಆ ತರದ್ದು? ಇಲ್ಲ ನಮ್ಗೆ ಈ ತರ ಆದಾಗೆ ನಾವು ಮಿಕ್ ಕುತ್ಕೊಂಡು ಮಾತಾಡಿ ನೋಡು ಜನ ಹೇಳ್ತಾರಂತ ನನ್ನ ಇದು ಮಾಡ್ಬೇಡ್ರಿ, ನಾನೊಂದು ಸಾಧನೆ ಮಾಡ್ತೀನಿ ಅದಕ್ಕೆ ನೀವೇ ಅಂತೀರಾ ಖುಷಿ ಪಡ್ತೀರಾ, ಅಲ್ಲಿ ತನಕ ನಾನು ಸಾಧನೆ ಬಿಡಲ್ಲ ಅಂತಂದು ಛಲ ತೊಟ್ಟು ಇಲ್ಲಿವರೆಗೆ ಬಂದಿದ್ದು. ಹಂಗಾಗಿ ಇವಾಗ ಇವಾಗ ಅವರೇ ಜನನೇ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ ನಿಮ್ಗೆ ನಮ್ಗೆ. ಇಲ್ಲ ಇವಾಗ ಚಲೋತ್ತೆ ಟ್ರೀಟ್ ಮಾಡ್ತಾರೆ ಎಲ್ಲ, ಇವಾಗ ಕರೀತಾರೆ ಎಲ್ಲಿ ಸನ್ಮಾನ ಮಾಡ್ತೀವ ನಿನಗೆ, ಅಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳು ಏನಾದರೂ ಊರ ಫಂಕ್ಷನ್ ಮಾಡಿದ್ರೆ ಕಾಲ್ ಮಾಡ್ತಾರೆ ಬಾ ಅಂತ. ಇವಾಗ ನಮ್ಮೂರಲ್ಲಿ ಗದಗಲ್ಲಿ ಈಗ 75ನೇ ವರ್ಷದ್ದು ಇವ್ರಿಗೆ ಸ್ಕೂಲ್ ಕಲ್ತಿರಲ್ಲಿ ಇವಾಗ ಇದೇ ನೆಕ್ಸ್ಟ್ ಮಂತ್ ಅಲ್ಲ ನೆಕ್ಸ್ಟ್ ಮಂತು ಸನ್ಮಾನ ಇಟ್ಕೊಂಡಿದ್ರಲ್ಲಿ ನೀತುನು ಇನ್ವೈಟ್ ಮಾಡಿದ್ರು. ಇವಾಗ ಬಿಗ್ ಬಾಸಿಗೆ ಹೋದ್ರಲ್ಲ ಅಲ್ಲಿ ತುಂಬಾ ಖುಷಿ ಅನಿಸ್ತಾ ಇತ್ತು ಡ್ಯಾನ್ಸ್ ಮಾಡಿದಾಗ. ಓ ಅಂದ್ರೆ ಟಿವಿ ಶೋ ಅಂದ್ರೆ ಅದೇ ಫಸ್ಟ್ ಅಲ್ಲ, ಅದು ಇನ್ನೂ ಖುಷಿ ಆಗಿತ್ತು ನಮಗೆ. ಹೌದು ಪ್ಲಾನ್ ಮಾಡಿದ್ದು ಎಲ್ಲಾರು ಒಟ್ಟಿಗೆ ಕುತ್ಕೊಂಡು ಪ್ಲಾನ್ ಮಾಡೋದು ನಮ್ಮ ಮನೇಲಿ ನೈಟ್ ಅಂದ್ರೆ ಅದೇ ಇವಳು ಬಂದ್ಮೇಲೆ ಮನೆಯಲ್ಲಿ ಖಾಲಿ ಕುಂತ್ರೆ ಅವ್ರಿಗೂ ಮೈಂಡ್ ಇದಾಗ್ಬಿಡುತ್ತಲ್ಲ, ಬೇಡ ಅಂತ ನೀನು ಬ್ಯೂಟಿಷಿಯನ್ ಕಲಿ ಪಾರ್ಲರ್ ಮಾಡ್ಕೊಡ್ತೀನಿ ಅಂತ ಪಾರ್ಲರ್ ಮಾಡಿದ್ರು. ಅವ್ರದ್ದು ಟ್ಯಾಟೂ ಶಾಪ್ ಅಂತ ಜಯನಗರದಲ್ಲಿ ಇತ್ತು ಫಸ್ಟು, ತಾವರಕೆರೆಯಲ್ಲಿ ಒಂದಿತ್ತು ಮೊದಲು. ಇವಾಗ ಎಚ್ ಎಸ್ ಆರ್ಲಿ ಹೋಟೆಲ್ ಮಾಡಿದ್ದಾರೆ, ಲಾಕ್ಡೌನಲ್ಲಿ ಅವೆರಡು ತೆಗೆದುಬಿಟ್ವಿ ನಾವು. ಆಮ್ಯಾಗ ಲಾಸ್ಟ್ ಹೋಟ್ಲದ್ದು ಪ್ಲಾನ್ ಮಾಡಿರೋದು ಅದೇ ಮನೆ ಹುಡ್ಕುವಾಗೆಲ್ಲ ಈ ಥರದ ಹೌದು. ಅದು ಯಾವ ಥರ ಇದು ಮಾಡಿದ್ರಿ ಅಂತ ನಿಮ್ಮ ಏನಕ್ಕೆ ಕಷ್ಟ ಈ ಥರದ ಇದ್ರೆ ಸಮಾಜದಲ್ಲಿ ಅಂದರೆ ಇವಾಗ ಈ ಥರ ಇದ್ರೆ
ಅವ್ರ ಮೈಂಡ್ ಸೆಟ್ ಎಲ್ಲ ನೋಡ್ತಿರ್ತಾರಲ್ರಿ ರೋಡ್ ಮ್ಯಾಗೆಲ್ಲ, ಯಾರೋ ಬರ್ತಿರ್ತಾರ, ಯಾರೋ ಹೋಗ್ತಿರ್ತಾರ, ಅವರು ಒಂದು ಮಾನ ಮರ್ಯಾದೆ ಜನ ಮಾಡ್ತಿರ್ತಾರೆ. ಇವಾಗ ರೋಡ್ ಮೇಲೆ ಹೋಗೋರು ತುಂಬಾ ರಫ್ ಆಗಿ ನಡ್ಕೊಂತಾರಲ್ವಾ, ನಡವಳಿಕೆ ಚೆನ್ನಾಗಿರಲ್ಲ, ಯಾಕೆ ಬೇಕಪ್ಪ ಕಿರಿಕಿರಿ ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತಲ್ಲ ಅವ್ರಿಗೆ, ಅವ್ರ ಮನೆಯಲ್ಲಿ ಯಾಕೆ ಕಿರಿಕಿರಿ ಮನೆಗೆ ತಂದ್ಕೋಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇರ್ಬೋದೇನೋ, ನನಗೆ ಗೊತ್ತಿಲ್ಲ ಈ ಥರ ಬಹುಶಃ ಇರ್ಬೋದೇನೋ ಅಂತ ಅಷ್ಟೇ. ಇವರು ಓನರ್ ನಮ್ಮ ಹೋಟ್ಲಿಗೆ ಬರ್ತಾ ಇದ್ರಲ್ಲಿ ಎಲ್ಲರೂ ಅವ್ರ ಫ್ರೆಂಡ್ಸ್ ಎಲ್ಲ, ಅವ್ರು ಹೇಳಿದ್ರು, ಇನ್ನೊಬ್ರು ಹೇಳಿದ್ರು ಈ ಥರ ಮನೆ ಇದೆ ನೋಡ್ಕೊಂಬನ್ನಿ ಅಂತ ಬಂದ್ವಿ. ಅವ್ರೇನು ಏನು ಮಾತಾಡಲಿಲ್ಲ, ಆಯ್ತಮ್ಮ ನೀವಿರಿ ಅಂತ ಹೇಳಿದ್ರು. ಇವತ್ತು ತುಂಬ ಒಳ್ಳೆಯವರು ಓನರ್. ನಿಮ್ಮ ಹೋಟ್ಲಲ್ಲಿ ಕೂಡ ನೀವೇ ಎಲ್ಲ ಅಡುಗೆ ಪ್ರಿಪೇರ್ ಮಾಡ್ತೀರಂತೆ? ಹೌದು, ನೋಡ್ಕೊಂಡು ಬಂದಿದ್ವಿ. ಹೌದು, ಏನೇನು ಪ್ರಿಪೇರ್ ಮಾಡ್ತೀರಂತೆ ಹೋಟ್ಲಲ್ಲಿ? ನಾವು ಬೆಳಿಗ್ಗೆ ಬೆಳಿಗ್ಗೆ 5 ಗಂಟೆ 5:30 ಹೋಗ್ತೀನಿ. ಇಡ್ಲಿ, ಹಾಂ 5:30 ಹೋಗ್ತೀನಿ. ಇಡ್ಲಿ ಸಾಂಬಾರು, ಪಡ್ಡು, ಪೂರಿ, ಮಂಡಕ್ಕಿ ಒಗ್ಗರಣೆ ಈ ಥರ ಎಲ್ಲ ಹೆಲ್ಪ್ ಬರ್ತಾರೆ ಇಬ್ಬರು, ತರಕಾರಿ ಕಟ್ ಮಾಡ್ಕೊಡೋದೆಲ್ಲ ಎಲ್ಲ ಪ್ರಿಪೇರ್ ಮಾಡ್ತೀನಿ. ಆಮೇಲೆ ಸಾಂಬಾರು, ಇದು ರಸಮ್, ಕಾಳು ಪಲ್ಯ, ಬದನೆಕಾಯಿ ಈ ಥರ ಅವನ್ನೆಲ್ಲ ಪ್ರಿಪೇರ್ ಮಾಡಿ, ಮತ್ತು ಹೋಳಿಗೆ ಗಿಳಿಗೆ ಎಲ್ಲ ಮಾಡೋದಿದ್ರೆ ಎಲ್ಲ ಪ್ರಿಪೇರ್ ಮಾಡಿಕೊಟ್ಟು ನಾನು 11 ಗಂಟೆಗೆ 4-5 ಜನ ಬರ್ತಾರೆ ಅಲ್ಲಿ ಇಡೀ ರೊಟ್ಟಿ ಮಾಡೋರು, ಹೋಳಿಗೆ ಮಾಡೋರು ಆ ಥರ ಅವ್ರಿಗೆಲ್ಲ ಬಿಟ್ಟು ಎಲ್ಲ ವಹಿಸಿ, ಕ್ಯಾಶಿಯರ್ ಇದ್ದಾರೆ ಇವಾಗ, ಅವ್ರಿಗೆ ವಹಿಸಿ ನಾನು 12 ಗಂಟೆಗೆ ಮನೆ ಬರ್ತೀನಿ. ಒಂದು 2 ಅವರ್ 3 ಅವರ್ ರೆಸ್ಟ್ ಮಾಡಿ ಮತ್ತೆ 4 ಗಂಟೆಗೆ ಹೋಗ್ತೀನಿ. ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ ನಿಮ್ಮ ಹತ್ರ ಏನು ಡಿಸ್ಕಸ್ ಮಾಡಿದ್ರು ಅಂತ ಅಂದರೆ ಹೋಗುವಾಗ? ನೀತು ಅವರ ಇಲ್ಲ, ನಮ್ಗೆ ಒಂದಿನಿರ್ಲಕ್ಕೆ ಅಷ್ಟೇ ಹೇಳಿರೋದು, ಮೊದಲು ಹೇಳಿರಲಿಲ್ಲ. ಆವಾಗನೇ ಎಲ್ಲ ಪರ್ಚೇಸ್ ಮಾಡೋದು, ಇದು ಮಾಡೋದು, ನಾರ್ಮಲ್ ಆಗಿ ಪರ್ಚೇಸ್ ಮಾಡ್ತಾ ಇರ್ತಾರಲ್ಲ, ಹಂಗ ಅನ್ಕೊಂಡು ಅಂದ್ರೆ ಸರ್ಪ್ರೈಸ್ ಕೊಡೋಣ ಅಂತ. ಹೌದು ಹೌದು, ಸರ್ಪ್ರೈಸ್ ಅಂದ್ರೆ ಹೇಳ್ಬಾರ್ದು ಅಂತ ಅಲ್ಲಿ ಬಂದಿರುತ್ತಲ್ಲ, ನಾವು ಸ್ವಲ್ಪ ಎಲ್ಲರ ಮುಂದೆ ಹೇಳ್ಬಿಡ್ತೀವಿ ಅನ್ನೋದು ಒಂದು ಥಾಟ್ ಇರುತ್ತಲ್ಲ ಖುಷಿ. ಒಂದು 2-3 ಡೇಸ್ ಬ್ಯಾಕ್ ನಾನು ಹಂಗೆ ಅಂದೆ, ಸುಮ್ಮನೆ ಎಲ್ಲಿ ಹೋಗ್ತಾ ಇದೆಯಾ ಏನಂತ ಕೇಳ್ತಾ ಇದ್ವಲ್ಲ, ಏನೇನೋ ಹೇಳ್ತಾ ಇದ್ದ, ಯಾಕೆ ಹಿಂಗೆ ಮಾತಾಡತ್ತಿ, ಬಿಗ್ ಬಾಸಿಗೆ ಹೋಗ್ತಿದ್ದಿ ಏನಂತ ಸುಮ್ಮನೆ ಹಂಗೆ ನಾರ್ಮಲಾಗಿ ಕೇಳಿದೆ ನಾನು, ಏನಿಲ್ಲ ಏನಿಲ್ಲ ಅಂತಂದು ಹೋದ್ರೆ ಆಮೇಲೆ 2 ಡೇಸ್ ಆದಮೇಲೆ ಹೇಳಿದ್ದು ನಮ್ಗೆ ಹೇಳಿರೋದು, ಹೇಳ್ತೀನಿ ಯಾರಿಗೂ ಹೇಳ್ಬಾರ್ದು, ನೀನು ಯಾರಿಗೆ ಹೇಳಿದ್ರೆ ನೋಡಿನಿ ಅಂತೇಳಿ ಸ್ಟ್ರಿಕ್ ಮಾಡಿ ನಾವು ಯಾರಿಗೂ ಹೇಳಿರಲಿಲ್ಲ. ಹೋಗಿ ಟಿ ವಿ ನೋಡಿದಾಗನೇ ಗೊತ್ತು, ಎಲ್ಲ ಖುಷಿ ಇರುತ್ತಲ್ಲ, ಹೇಳ್ಬಿಡ್ಬೇಕು ಹೇಳ್ಬಿಡ್ಬೇಕು ಅನ್ನೋ ಒಂದು ಆತರ ಇರುತ್ತೆ. ಹೇಳ್ಬಿಡ್ಬೇಕು ಅಂತ ಮೈಂಡ್ ಸೆಟ್ ಬರುತ್ತೆ ಅಂತ ಹೇಳಿರ್ಲಿಲ್ಲ ಅಷ್ಟೇ. ಇಲ್ಲ, ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ, ಎಲ್ಲ ಬಿಸ್ನೆಸ್ ನಾನು ವಿನ್ ಆಗಿ ಬರ್ತೀನಿ, ಅಲ್ಲಿ ತನಕನೂ ಬರಲ್ಲ, ಅಲ್ಲಿ ತನಕನೂ ಪ್ರಯತ್ನ ಮಾಡ್ತೀನಿ, 100 ಡೇಸ್ ಇಟ್ಟು ವಿನ್ ಆಗಿ ಬರ್ತೀನಿ ಅಂತಾನೆ ಹೇಳೋದು ಖುಷಿಯಿಂದ. ಅಷ್ಟೇ, ಅದೇ ಬಿಸ್ನೆಸ್ಸಿಂದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹೇಳಿದರು, ಈ ಥರ ನೋಡ್ಕೊಳ್ಳಿ, ಈ ಥರ ನೋಡ್ಕೊಳ್ಳಿ. ಇವಳಿಗೂ ಟಾಟಾ ಶಾಪಲ್ಲಿ HSRಲೆ ಹೋಟೆಲ್ ಇದೆಯಲ್ಲ, ನನಗೆ ಹೋಗೋಕ್ಕಾಗಲ್ಲ, ಹೀಗೆ ಹೋಗಿ ನೋಡ್ಕೊಂಬರ್ತಿರು, ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ, ನಾ ಬರೋ ತನಕನು. ಮೇನ್ ಬಿಸ್ನೆಸ್ ಅಲ್ವಾ, ಅದಕ್ಕೆ ಬಿಸ್ನೆಸ್ ಬಗ್ಗೆ ಹೇಳ್ಕೊಂಡು ನಾನು ಗೆದ್ದು ಬರ್ತೀನಿ, ನನ್ನ ಬಗ್ಗೆ ಏನು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ, ನಿಮ್ ಕೈ ತೊತ್ತು ಮಿಸ್ ಮಾಡ್ಕೊಂತೀನಿ ಅನ್ನೋದು ಬಿಟ್ಟರೆ ಆರಾಮಾಗಿರ್ತೀನಿ ಅಂತಂದು ಹೇಳ್ತಾ ಇದ್ರು. ಅಂದ್ರೆ ದಿನ ಡೈಲಿ ಜೋಳದ ರೊಟ್ಟಿ ಬೇಕು ಬಂದ್ ಅಂದ್ರೆ ಒಂದ್ ಟೈಮ್ ಅಷ್ಟೇ ಜಾಸ್ತಿ, ಮಧ್ಯಾಹ್ನ ಅಷ್ಟೇ ಚೆನ್ನಾಗಿ ಊಟ ಮಾಡೋದು, ರಾತ್ರಿ ಏನೋ ಸ್ವಲ್ಪ ಅದು ಇದು ಏನೋ ತಿಂದು, ಇಲ್ಲ ಹಣ್ಣು ಜ್ಯೂಸ್ ಏನೋ ಜಾಸ್ತಿ. ಅಂದ್ರೆ ಇವಾಗ ಮನೆ ಬಂದೆ ನಾ ಮಾಡ್ಕೊಡ್ತಾ ಇದ್ದೆ, ಇಲ್ಲ ಅಡ್ಜಸ್ಟ್ ಆಗ್ತಾರೆ, ಹಂಗೇನಿಲ್ಲ, ಹಿಂಗ 3 ತಿಂಗಳಲ್ವಾ ಹೆಂಗಾದ್ರೆ ಅಡ್ಜಸ್ಟ್ ಮಾಡ್ತೀನಿ. ಹೌದು, ಬಿಟ್ಟಿರ ಎಲ್ಲೇ ಇರಲಿ ನಾವು ಒಟ್ಟು 3 ಒಟ್ಟಿಗೆ ಇರ್ತೀವಿ, ಎಲ್ಲಿಗಾರ ಎಲ್ಲಿ ಹೋದ್ರೂ ನಾವು ಒಬ್ಬೊಬ್ಬರೇ ಹೋಗೋದೇ ಇಲ್ಲ. ಇವಾಗಂತಲ್ಲ ಸಣ್ಣವರಿದ್ದಾಗಿಂದ ಹಂಗೆ, ನಾವು ಒಮ್ಮೆ ಶರಗಿಡ್ಕೊಂಡು ಅಡ್ಡಾಡ್ತಿದ್ದ, ಎಲ್ಲರೂ ಅದೇ ತಮಾಷೆ ಮಾಡ್ತಾ ಇದ್ರು, ಏನು ನಿಮ್ಮ ಅಕ್ಕನ ನೀವು ಒಮ್ಮಿನ ಬಿಡಂಗೇ ಇಲ್ಲ, ಏನು ಹೆಣ್ಮಕ್ಳಿಂದ ಹೋಗ್ತಿದ್ಯಲ್ಲ, ಹೆಂಗ ಸಹ ಹಂಗ ನಮ್ಮೂರ ಕಡೆ ಎಲ್ಲ ಅಂತಾರಲ್ಲ ಹಂಗ ಆ ಥರ ಅಂತಿದ್ರು. ಇವಾಗ್ಲೂ ಹಂಗೆ ಇರೋದು, ಸ್ವಲ್ಪ ಎಲ್ಲಿ ಹೋಗಲ್ಲ, ಎಲ್ಲರೂ ಹೋದ್ರೆ ಒಬ್ಬರೇ ಒಂದು ಹೋಗೋದೇ ಇಲ್ಲ, ಇಲ್ಲ ಆಕೆ ಜೊತೆಗೆ ಇರ್ಬೇಕು, ಇಲ್ಲ ನಾ ಜೊತೆಗೆ ಇರ್ಬೇಕು. ಪ್ರಾಣಿಗಳು ಇಷ್ಟ, ಅಡಿಗೆ ಮಾಡಕ್ ಇಷ್ಟ, ಎಲ್ಲ ಅಡಿಗೆ ರೊಟ್ಟಿ ಜೋಳದ ರೊಟ್ಟಿ ಬಿಟ್ಟು ಎಲ್ಲ ಮಾಡ್ತಾರ, ಮಾಡಕ್ ಬರಲ್ಲ, ಎಲ್ಲಾನು ಮಾಡ್ತಾರ. ಇಬ್ಬರು ಎಲ್ಲಾರು ಅವರು ಸುದೀಪ್ ಅವ್ರನ್ನ ನಾವು ಇಷ್ಟ ಹತ್ರಕ್ಕೆ ನೋಡ್ತೀವಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅದೇ ಹೇಳ್ತೀನಲ್ಲ, ಬಯಸದೇ ಬಂದ ಭಾಗ್ಯ. ಹಾ, ಮಾತಾಡಿದ್ರು, ನಮಗೆ ಭಯ ಆಗ್ತಿತ್ತು ಒಳಗಡೆ ಶೆಟ್ಟಲ್ಲಿ ಹೋಗ್ಬೇಕಾದ್ರೆ, ಆರ್ಟ್ ಪಡ್ಕೊತ ಇತ್ತು, ಏನು ಏನು ಯಾವ ಥರ ಇರುತ್ತೋ ಏನು ಹೆಂಗೋ ಏನೋ ಅಂತ. ನಮ್ಮ ನೀತು ತೊಂದರೆ ಆಗ್ಬಾರ್ದಂತ ಅಷ್ಟೇ, ಯಾಕಂದರೆ ಇವಾಗ ನಾರ್ಮಲ್ ಜನ ಹೋಗೋದು ಬೇರೆ, ಇವ್ರು ಹೋಗೋದು ಬೇರೆ,
ಆ ಥರ. ಓಕೆ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಇತ್ತು ಅಂತ ಅಕ್ಕಪ್ಪಗೆ ಯಾರು ಮಾತಾಡ್ತಿರ್ತಾರೆ. ಇವಾಗಂದ್ರೆ ಎಲ್ಲ ಅಡ್ಜಸ್ಟ್ ಆಗಿದೆ, ಇವಾಗೆಲ್ಲ ಒಂದು ಸ್ವಲ್ಪ ಅರ್ಥ ಆಗಿದೆ. ಆಗಿನ ದಿನ ನೋಡಿದ್ರೆ ಒಂದು ಸ್ವಲ್ಪ ಬೇಜಾರು ಅನ್ಸುತ್ತೆ ನಿಮಗೂ ಕೂಡ? ಇಲ್ಲ, ನಾ ಅದೇ ಹೇಳ್ತೀನಲ್ಲ, ಒಂದು ಸ್ವಲ್ಪ ದಿನ ಅನಿಸ್ತಿತ್ತು, ಇವಾಗಂತೀಯ ಏನು ಅನ್ಸಲ್ಲ. ನಾರ್ಮಲ್ ನಮ್ಮ ಮನೆಯಾಗ ಹೆಂಗೆ ನಾವು ಹೆಂಗಿರ್ತೀವಿ ಅದೇ ಥರ ತಂಗಿ ಜೊತೆ ಬೆಳೆದಿವೇನೋ ಅನ್ನೋ ಫೀಲೇ ಬಂದ್ಬಿಡುತ್ತೆ. ಹಾಂ, ಇವ್ರಿ ತಂಗಿ ಆಗ ತಮ್ಮ ಅಲ್ಲ, ತಂಗಿ ಆಗಬೇಕು. ಇಷ್ಟು ಕಷ್ಟಪಟ್ಟಿದ್ದಾರೆ ಇಲ್ಲಿವರೆಗೆ ಬರಬೇಕಂದ್ರೆ, ವಿನ್ ಆಗಿ ಬರಲಿ ಅಂತ ಆಸೆ, ಎಲ್ಲ ಜನರಿಗೂ ಪ್ರೀತಿ ಅವ್ರ ಮೇಲೆ ಇರಲಿ ಅಂತ ಇಷ್ಟಪಡ್ತೀನಿ. ಎಲ್ಲರೂ ಓಟ್ ಹಾಕಲಿ. ಕಷ್ಟಪಟ್ಟಿದ್ದಾನೆ, ಒಂದು ವೇದಿಕೆ ಸಿಕ್ಕಿದೆ, ತುಂಬ ಒಳ್ಳೆ ವೇದಿಕೆ ಸಿಕ್ಕಿದೆ, ವಿನ್ ಆಗಿ ಬರಲಿ ಅಂತ ಹೇಳ್ಕೊತೀನಿ. ಎಲ್ಲ ಜನರು ಸಪೋರ್ಟ್ ಮಾಡಿ. ಸೀರಿಯಲ್ ಮತ್ತೆ ಸಿನಿಮಾದಲ್ಲಿ ಕೂಡ? ಹೌದು, ಉಪೇಂದ್ರ ಮೂವಿ ಶಿವ ಯು ವೈ ಫಿಲಿಮಲ್ಲಿ ಮಾಡಿದ್ದಾರೆ. ಆಮ್ಯಾಗ ತೆಲುಗು ಮೂವಿ ಮಾಡಿದ್ರು, ಝಾನ್ಸಿ ಅಂತ ಟಿ ಇದ್ರಲ್ಲಿ ಬರುತ್ತೆ. ಹಿಂದಿ ಹಿಂದಿ ಒಂದು ಮಾಡಿದಾರ ಅದು, ಇವಾಗ ತೆಲುಗು ಮೂವಿ ಈಗ ಆಪರ್ಚುನಿಟಿ ಬರ್ತಾ ಇದಾವು ಮಾಡ್ತೀವಿ. ಶಾರ್ಟ್ ಮೂವಿ ಮಾಡಿದ್ರು, ಫ್ಯಾಷನ್ ಶೋ ಇಂದ ಫಸ್ಟ್ ಶಾರ್ಟ್ ಮೂವಿ, ಹಂಗೆ ಒನ್ ಬೈ ಒನ್ ಬೈ ಅವಾರ್ಡ್ ಎಲ್ಲ ವಿನ್ ಆಗಿದ್ದಾರೆ ಅಂತಲ್ಲ, ಏನೆಲ್ಲ ಅವಾರ್ಡ್ ಬಂದಿದೆ ಅಂತ ಅವ್ರಿಗೆ? ಮಿಸ್ ಟ್ರಾನ್ಸ್ಫೀನ್ ಇಂಡಿಯಾ ಬಂದಿದೆ, ಅಂದ್ರೆ ಡೆಲ್ಲಿ ಒಳಗೂ ವಿನ್ ಆದ್ರು, ಅಲ್ಲಿ ಥೈಲೆಂಡ್ ಅಲ್ಲಿ ಇದಾದ್ರು, ಆಮೇಲೆ ಸಣ್ಣ ಪುಟ್ಟ ಫ್ಯಾಷನ್ ಶೋ ಅಲ್ಲಿ ವಿನ್ ಆಗಿದ್ದಾರೆ. ಹೌದು ಹೌದು. ಯಾವಾಗ ಸ್ಟಾರ್ಟ್ ಮಾಡಿದ್ರು ಉಡುಗೆ ತೊಡುಗೆ ಚೇಂಜ್ ಆಗಿ ಒಂದು 5 ವರ್ಷಕ್ಕೇ ಇದು ಇಂಡಿಯನ್ ರೆಪ್ರೆಸೆಂಟ್ ಮಾಡಿದ್ರು, ಅದೇ ಒಂದು ಖುಷಿ. ಬಂದರು, ಬಂದ್ಮ್ಯಾಗ ಅದು ಏನಾಗ್ತಿತ್ತು ಗೊತ್ತಿಲ್ಲ, ಇದು ಕರೋನಾ ಬಂತಲ್ಲ, ಹಂಗಾಗಿ ಅಲ್ಲಿಗೆ ಸ್ಟಾಪ್ ಆಯಿತು. ನಿಮಗೆ ಅದು ಬದಲಾಗಿಕ್ಕಿಂತ ಅವಳು ಒಂದು ಗೆದ್ಕೊಂಡು ಬಂದಿದ್ದು ಭಾರಿ ಖುಷಿ ಕೊಡ್ತಾರೆ. ಹೌದು ಹೌದು, ನೆನಪಾಗಿತ್ತು ಅಂತ ಅನ್ಕೊಂಡು. ಅದೇ ಹೇಳ್ತೀನಲ್ಲ, ವಿನ್ ಆಗಿ ಕ್ರೌನ್ ತೊಗೊಂಬಂದಾಗ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಿಲ್ಲ, ಮೊದಲೇ ಸ್ವಲ್ಪ ಹೈಟ್ ಸ್ವಲ್ಪ. ನೀತು ಕ್ರಿಯೇಟಿವಿಟಿ ಜಾಸ್ತಿ, ಆ ಕ್ರಿಯೇಟಿವಿಟಿಯಿಂದ ನಮ್ಮ ಮಮ್ಮಿ ಏನು ಅನ್ಕೊಂಡಿದ್ರು ಅಂದ್ರೆ ಏನೋ ಫ್ಯಾಷನ್ ಶೋ ಮಾಡಿದಾನೇನೋ ತೋರ್ಸಕ್ಕಂತ ಹಿಂಗೆ ಹಾಕೊಂಬಂದಾನೇನೋ ಅಂತ ಆ ಥರ ತಿಳ್ಕೊಂಡಿದ್ರು. ಆಮೇಲೆ ಗೊತ್ತಾಯಿತು, ಆ್ಯಕ್ಚುಲಿ ನಮ್ಮ ಮಮ್ಮಿ ಎಷ್ಟು ಎಮೋಷ್ನಲ್ ಆಗ್ತಾರಂತ ಅಂದ್ಕೊಂಡಿದ್ರು ನೀತು, ಅದಕ್ಕೆ ಇಷ್ಟು ವರ್ಷ ಏನೂ ಹೇಳಿರಲಿಲ್ಲ. ನಮ್ಮ ಮಮ್ಮಿ ಬೇಗ ಬ್ರಾಡ್ ಮೈಂಡ್, ನಮ್ಮ ಮಮ್ಮಿದು ಎಲ್ಲ ಪ್ರಪಂಚ ಎಲ್ಲ ಇರುತ್ತಲ್ಲ. ಹೌದು, ಅದಕ್ಕೋಸ್ಕರ ಈಗ ನೀತು ಮೇಲೆ ಪ್ರೀತಿ, ಮಕ್ಕಳ ಮೇಲೆ ಪ್ರೀತಿ ಇರೋದ್ರಿಂದ ಫಸ್ಟ್ ಮಕ್ಕಳನ್ನ ನೋಡ್ಕೋಬೇಕಾಗತ್ತೆ, ಆಮೇಲೆ ಜನಗಳನ್ನ ನೋಡ್ಕೊಂಡು ಬಿಡು ಅನ್ನೋ ಒಂದು ಧೈರ್ಯ ಇತ್ತಲ್ಲ ಅದು ನಮ್ಮ ಮಮ್ಮಿಗೆ. ನಾ ಜನರಿಗೆ ಹೇಳ್ತಾ ಇದ್ದೆ, ಇವಾಗ ಎಲ್ಲರಿಗೂ ನಾರ್ಮಲ್ ಜನ ಹುಟ್ಟಿವಿ, ಆ ಥರ ಇರೋದು ಕಷ್ಟ ಅಂತ ನಮ್ಮ ನನ್ನ ಹೊಟ್ಟೆ ಹುಟ್ಟಿರೋದ್ರೆ ನಾನು ಪುಣ್ಯ ಮಾಡಿದ್ದೀನಿ, ಯಾಕಂದರೆ ಆಮೇಲೆ ಒಂದು ಬೇರೆ ಜನರ ಥರ ಇಲ್ವಲ್ಲ, ಅದು ಒಂದು ಪುಣ್ಯ ನಂದು, ಒಂದು ಮಾದರಿ ಆಗಿದ್ದಾರೆ. ಒಂದು ಖುಷಿ ಮಕ್ಕಳು ಅಂದಾಗ ಒಂದು ಇಂಜಿನಿಯರ್ ಮಾಡ್ಬೇಕು, ಡಾಕ್ಟರ್ ಮಾಡ್ಬೇಕು, ಆ ಥರದ ಒಂದು ಇರುತ್ತೆ, ಪೇರೆಂಟ್ಸ್ ಆಸೆ ಇರುತ್ತೆ. ನಿಮ್ಗೆ ಏನಾದರೂ ಒಂದು ಅಂತ ಇಲ್ಲ, ಅವ್ನು ಮೊದ್ಲಿಂತ ಡ್ರಾಯಿಂಗಲ್ಲಿ ಇದು ಫಸ್ಟ್ ಸ್ಟ್ಯಾಂಡರ್ಡ್ಲಿಂತ ಡ್ರಾಯಿಂಗಲ್ಲಿ ಫಸ್ಟ್ ಪ್ರಥಮ ರ್ಯಾಂಕ್ ಅಂತಾನೆ ತೊಗೊಂಬರ್ತಾ ಇದ್ದ. ನಮ್ಮೂರಲ್ಲಿ ಊರು ನವೋದಯ ಪೇಪರಲ್ಲಿ ವಾರಕ್ಕೊಂದ್ಸಲ 15 ದಿನಕ್ಕೆ ಒಂದ್ಸಲ ಪೇಪರಲ್ಲಿ ಬಂದ ಬರ್ತಾ ಇತ್ತು, ಒಂದಿಷ್ಟು ಹತ್ರ ಬುಕ್ ಮಾಡಿದ್ದ ಅದನ್ನೆಲ್ಲ ಕಟ್ ಮಾಡಿ. ಹಂಗಾಗಿ ಡ್ರಾಯಿಂಗನ್ನ ಹಚ್ಚಿರೋದು, ಒಂದು ಡ್ರಾಯಿಂಗ್ ಕೋರ್ಸ ಮಾಡ್ದ. ಆಮೇಲೆ ಇಲ್ಲಿ ಶಶಿಧ್ರಪುರಂ ಇದ್ರೊಳಗನ ಕಲಾಮಂದಿರದೊಳಗೆ ಶಶಿಧ್ರಪುರಂ ಕಾಲೇಜ್ ಒಳಗನ ಡ್ರಾಯಿಂಗ್ ಕಲ್ತಿರೋದು, ಅಲ್ಲೇ ಡಿಗ್ರಿ ಮುಗೀತು. ಏನಿಲ್ಲ, ಚೆನ್ನಾಗಿ ದೊಡ್ಡವ್ರಾದ್ಮೇಲೆ ತಂದೆ ತಾಯಿ ನೋಡ್ಕೋಬೇಕು ಅನ್ನೋದೊಂದು ಇರುತ್ತಲ್ಲ, ಅಷ್ಟು ಸಾಕು. ಹಾಂ, ಯಾವುದೇ ಯಾವ ಫೀಲ್ಡ್ ಆದರೆ ಏನಾಯ್ತು, ಒಳ್ಳೆ ರೀತಿಯಿಂದ ಬದುಕೋದು ಇಂಪಾರ್ಟೆಂಟ್ ಇರುತ್ತಲ್ಲ. ಅದಕ್ಕೆ ಯಾವಾಗ್ಲೂ ಜೊತೆಗೆ ಇರ್ತಿದ್ವಿ, ಇವಾಗ ಊರಿಗೆ ಹೋದಾಗ ಆಲ್ಮೋಸ್ಟ್ ಮಿಸ್ ಮಾಡ್ಕೊತಾ ಇರ್ತೀವಿ ಅವಾಗವಾಗ. ಇವಾಗ 3 ಇರ್ಬೇಕಲ್ಲ, ಜಾಸ್ತಿನೇ ಮಿಸ್ ಮಾಡ್ಕೊಂತೀವಿ. ಇರ್ತಾರ 100 ಇರ್ತಾರ ಅಂತ ಕಾನ್ಫಿಡೆನ್ಸ್ ಐತಿ ನನಗೆ. ನಮಗೂ ಇದೆ, 100 ಇದ್ದು ವಿನ್ ಆಗಿ ಬರ್ತಾರೆ ಅನ್ನೋದೇ ಕಾನ್ಫಿಡೆಂಟ್ ಇದೆ. ಹಾ ಇದೆ, ತುಂಬಾ ಜನ ಹೋಟ್ಲಿಗೆ ತುಂಬಾ ಜನ ಬಂದಾಗ ನಾವು ಸಪೋರ್ಟ್ ಮಾಡ್ತೀವಿ. ಏನ್ ಮಾಡಿದ್ರೆ ನಮ್ಗೆ ಗೊತ್ತಾಗಿರೋದು, ಜನರು ಫೋನ್ ಮಾಡಿರೋದಕ್ಕೆ ಓ ಜನರು ಸಪೋರ್ಟ್, ಓಟ್ ಯಾವ ಥರ ಹಾಕ್ಬೇಕು, ಓಟ್ ಅಂತ ಬಂದಾಗ ಓಟ್ ಯಾವ ಥರ ಹಾಕ್ಬೇಕು, ಏನು ಹಾಕ್ಬೇಕು ಅಂತ ಅವರೇ ಬರ್ತಾರೆ ಕೇಳಿಕೊಂಡು. ಆಮ್ಯಾಗ ಇವ್ರಿಗೆ ಗೊತ್ತಿರುತ್ತಲ್ಲ, ಆಮ್ಯಾಗ ಈ ಥರ ಮಾಡು ಈ ಥರ ಮಾಡ ಅಂತ ಹೇಳ್ತಾರೆ.
ಊರಲ್ಲೆಲ್ಲ ಏನು ಇವಾಗ ಆಯ್ತಲ್ಲ ಬಿಗ್ ಬಾಸ್ ಹೋದ್ಮೇಲೆ ಫೋನ್ ಮಾಡಿದ್ರು? ಹಾ, ತುಂಬ ಜನ ಫೋನ್ ಮಾಡ್ತಾರೆ. ಅವತ್ತು ಬಂದ ದಿವಸ ಅಂತ ಸಂಡೇ ನಮಗೆ ಮಾತಾಡೋಕ್ಕಾಗಿಲ್ಲ, 12 ಗಂಟೆ ತನಕ ಹೇಳ್ತಾ ಇದೀವಿ. ಎಲ್ಲ ನಮಗೆ ಹೇಳಿಲ್ಲ, ನಿಮ್ಗೆ ಹೇಳಿಲ್ಲ, ಆ ಥರ ಎಲ್ಲರೂ ಫೋನ್ ಮಾಡಿಬಿಟ್ಟು ನಮಗೆ ಗೊತ್ತಿರಲಿಲ್ಲ, 2 ಡೇಸ್ ಮುಂಚೆನೇ ಗೊತ್ತಿತ್ತು ನಮಗೆ ಅಂತಂದು. ಇವಾಗ ನೀವೆಲ್ಲರೂ ದಾರಿ ಹೋಗ್ತಾ ಇದ್ರೆ ನೀತು ತಾಯಿ ಅಂತ ಆತರ ಗುರುತಿಸ್ತಾರೆ? ಹಾ, ಗುರುತಿಸ್ತಾರೆ. ನಿಮ್ಮ ಜೊತೆನೂ ಫೋಟೋ ತಗೊಳ್ಳೋದು? ಹೌದು. ಹೋಟೆಲ್ಗೆ ಬರೋದು, ಮೀಟ್ ಮಾಡೋದು, ಆ ಥರದ್ದೆಲ್ಲ? ಇವತ್ತು ಬೆಳಿಗ್ಗೆ ನನ್ನ ಮನೆಗೆ ಬರೋಕ್ಕಾಗ್ತಿರಲಿಲ್ಲ, ಅಷ್ಟು ಜನ ಬಂದಿದ್ರು. ತಾಯಿ ನೀತು ಬಿಗ್ ಬಾಸ್ ಹೋಗಿದ್ದಾರೆ, ಅವರು ತುಂಬ ಕಷ್ಟಪಟ್ಟು ಹೋಗಿದ್ದಾರದು. ಒಂದು ಆ ಥರ ಸ್ಟೇ ಸಿಕ್ಕಿದೆ, ಅವ್ರನ್ನ ಎಲ್ಲರೂ ಸಪೋರ್ಟ್ ಮಾಡಿ ವೋಟ್ ಹಾಕಿ ವಿನ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತ ಇದ್ದೆ. SStv ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.